ಇದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಂದ್ರೆ ಅಲ್ಲಿಯ ಎಂಎಲ್ಎ ರವೀಂದ್ರ ಶ್ರೀಕಂಠಯ್ಯ ಇದರ ಬಗ್ಗೆ ಮಾತಾಡಿದ್ದಾರೆ ಸುಮಲತಾ ವಿರುದ್ಧ ಮುಗಿಬಿದ್ದಿದ್ದಾರೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾಹಿತಿ ಪಡೆಯದೆ ಡ್ಯಾಮ್ ಬಿರುಕು ಬಿಟ್ಟಿದೆ ಎಂದಿದ್ದಾರೆ ಇದು ದೇಶದ್ರೋಹದಷ್ಟೇ ಅಪರಾಧ ರವೀಂದ್ರ ಶ್ರೀಕಂಠಯ್ಯ ಹೇಳುವಂತ ಮಾತು ಕಾನೂನು ಹೋರಾಟ ಮಾಡಿದರೆ ಸುಮಲತಾಗೆ ಶಿಕ್ಷೆ ಆಗುತ್ತೆ ಸುಮಲತಾ ಹೇಳಿಕೆಯಿಂದ ರೈತರು ಆತಂಕದಲ್ಲಿದ್ದಾರೆ ತಮ್ಮ ತಪ್ಪನ್ನು ಮುಚ್ಚಿ ಹಾಕಲು ಈ ರೀತಿ ಹೇಳಿಕೆ ಸರಿಯಲ್ಲ ಅವಾಗಿ ಅವರು ಮಾತಾಡ್ತಿರೋದು ಎಷ್ಟು ತಪ್ಪಿದೆ ಅಂದ್ರೆ ಕಾನೂನುಬದ್ಧವಾಗಿ ಹೇಳೋದಾದ್ರೆ ಇದು ನಥಿಂಗ್ ಬಟ್ ಅವರನ್ನ ಟೆಂಪ್ಟ್ ಮಾಡುವಂತದ್ದು ಪ್ರಚೋದನೆ ಅವರು ಮಾಡ್ತಾ ಇರೋದು ರೈತರನ್ನ ಪ್ರಚೋದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲೋ ಒಂದು ಕಡೆಗೆ ದೇಶದ್ರೋಹದಷ್ಟೇ ಅಪರಾಧ ಇದು ಒಂದು ಕೂಡ ಈ ರೀತಿ ಸರಿಯಾಗಿ ತಿಳ್ಕಳದೆ ನ್ಯಾಷನಲ್ ಪ್ರಾಪರ್ಟಿ ಒಂದನ್ನ ಒಡೆದೋಗಿದೆ ಅನ್ನುವಂತದ್ದು ಹೇಳೋದು ಒಂದು ದೊಡ್ಡ ಅಫೆನ್ಸ್ ಅವರಿಗೆ ಅದರ ಅರಿವಿಲ್ಲ ಯಾರಾದರೂ ಅವರ ಮೇಲೆ ಒಂದು ವೇಳೆ ಕಾನೂನುಬದ್ಧವಾಗಿ ಮುಂದುವರೆದ್ರೆ ಶಿ ವಿಲ್ ಬಿ ಪನಿಶ್ಡ್ ಫಾರ್ ದಟ್ ವಾಟ್ ಶಿ ಹಸ್ ಸ್ಪೋಕ್ ಸರಿ ಅದರಿಂದ ಇನ್ಮುಂದೇನಾದ್ರೂ ಅವ್ರು ಕೇಳಿಕೊಂಡು ಕಾನೂನುಬದ್ಧವಾಗಿದ್ದರೆ ಮಾತಾಡಲಿ ಅದಕ್ಕೆ ಅಭ್ಯಂತರ ಪಾಪ ಅವರು ಚುನಾಯಿತರಾದ ಮೇಲೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಈ ತನಕ ಏನು ಮಾಡಿದ್ದಾರೆ ಅನ್ನೋದನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳಿ ಇಂಥ ಒಂದು ಕೋವಿಡ್ ಸಿಚುವೇಷನ್ನಲ್ಲಿ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಬರಬೇಕಾದ ಜನಪ್ರತಿನಿಧಿಗಳು ಬೇರೆ ಬೇರೆ ಕಾರಣಗಳು ಕೊಟ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್